ನಮ್ಮ ರಾಜ್ಯದ ನಾಡಧ್ವಜವನ್ನ ಸುತ್ತಿರತಕ್ಕಂತಹ ಭಾಷಾ ಉಗ್ರವಾದಿ ಸಂಘಟನೆ ಆಗಿರತಕ್ಕಂತಹ ಎಂಇಎಸ್ ಸಂಘಟನೆಯನ್ನ ನಮ್ಮ ಕರ್ನಾಟಕ ರಾಜ್ಯದಿಂದ ಒದ್ದೊಡಿಸಬೇಕು ಏನು ಅಂತಂದ್ರೆ ನಿರಂತರವಾಗಿ ಇದು ಕರ್ನಾಡ ಇದು ಕನ್ನಡ ಈ ಜಲ ನೆಲದ ಗಾಳಿ ನೀರು ಅನ್ನವನ್ನ ತಿಂದು ನಮ್ಮ ರಾಜ್ಯದಲ್ಲೇ ಹುಟ್ಟಿ ನಮ್ಮ ರಾಜ್ಯದಲ್ಲೇ ಬೆಳೆದು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ನಾಡಧ್ವಜಕ್ಕೆ ಅವಮಾನ ಮಾಡತಕ್ಕಂತಹ ಏನು ಕಿಡಿಗೇಡಿಗಳಿದ್ದಾರೆ ಇದು ಕಾನೂನು ಬಾಹಿರವಾಗಿರತಕ್ಕಂತ ಚಟುವಟಿಕೆ ಹಾಗಾಗಿ ಈ ಒಂದು ಎಂಇಎಸ್ ಸಂಘಟನೆಯನ್ನ ಕರ್ನಾಟಕ ರಾಜ್ಯದಿಂದ ನಿಷೇಧವನ್ನ ಮಾಡಬೇಕು ಈ ಕೂಡಲೇ ಏನು ಆರಕ್ಷಕ ಇಲಾಖೆ ಆ ಎಂಇಎಸ್ ಪುಂಡರನ್ನ ಬಂಧನವನ್ನ ಮಾಡಬೇಕು ಅಂತಕಂತದ್ದು ಒತ್ತಾಯವನ್ನ ಮಾಡ್ತಾ ಇದೀವಿ ಅದರ ಜೊತೆಗೆ ಏನು ಬೆಳಗಾವಿಯಲ್ಲಿ ಇವತ್ತು ಏನು ಚಳಿಗಾಲದ ಅಧಿವೇಶನ ನಡೆಯತಾ ಇದೆ ಆ ಅಧಿವೇಶನ ನಡೆಯತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಅವರು ಏನು ಏನು ಒಂದು ಸಮ್ಮೇಳನವನ್ನ ಮಾಡ್ತೀವಿ ಅಂತಕಂತ ಒಂದು ತಕರಾರನ್ನ ಮಾಡಿ ಅದನ್ನ ವಿರೋಧ ಮಾಡಿರತಕ್ಕಂತ ಕನ್ನಡಪರ ಸಂಘಟನೆಯ ಕರ್ನಾಟಕ ನವನಿರ್ಮಾಣ ಸೇನೆಯ ಏನು ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿರತಕ್ಕಂತ ದೇಸಾಯಿ ಅವರನ್ನ ಬಂಧನ ಮಾಡಿದರೆ ಆ ಬಂಧನ ನಿಜವಾಗಲೂ ಕೂಡ ಅಕ್ಷಮ್ಯ ಅಪರಾಧ ಯಾಕೆ ಅಂತಂದ್ರೆ ಇವತ್ತು ನನ್ನ ಎದುರಿಗೆ ನನ್ನ ನಾಡು ನುಡಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಮ್ಮ ಕೈ ಕಟ್ಕೊಂಡು ಕುಟ್ಕಳ್ತಕ್ಕಂತದಲ್ಲ ಸ್ವಾಭಿಮಾನಿ ಕನ್ನಡಿಗರು ಅದನ್ನ ವಿರೋಧವನ್ನ ಮಾಡಿದ್ದಾರೆ ವಿರೋಧ ಮಾಡಿದರೆ ಅನ್ನ ಕಾರಣಕ್ಕೋಸ್ಕರವಾಗಿ ಆ ಒಂದು ಹೋರಾಟಗಾರನಿಗೆ ಏನು ಕೊಲೆ ಆರೋಪದ ಮೇಲ್ಗಡೆ ಇವತ್ತು ಬಂಧನ ಮಾಡ್ತೀರಿ ಅಂತಕಂತದಾದ್ರೆ ಎಂಇಎಸ್ ಗುಂಡಗಳಿಗೆ ನೀವು ಏನು ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬಿಟ್ಟು ಇವತ್ತು ಸ್ಥಳೀಯ ಬೆಳಗಾವಿ ಆಡಳಿತವನ್ನ ನಾವು ಪ್ರಶ್ನೆ ಮಾಡ್ತೀವಿ ಸರ್ಕಾರವನ್ನ ನಾವು ಪ್ರಶ್ನೆಯನ್ನ ಮಾಡ್ತೀವಿ ಈ ಕೂಡಲೇ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಒಂದು ದಾಳಿ ನಿಲ್ಲಬೇಕು ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಹೊರತು ಅನ್ಯವಾಸಿಗರಲ್ಲ ಅಂತಕಂತದ್ದು ಈ ಹೋರಾಟದ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಮಲಿ ಧನ್ಯವಾದ ಈ ಎಂಇಎಸ್ ಅನ್ನುವಂತ ಏನು ನಿಷೇಧಿತ ಸಂಘಟನೆ ಇವತ್ತು ಕನ್ನಡ ನಾಡು ನುಡಿಗೆ ಇವತ್ತು ಧಕ್ಕೆ ತಂದಿರತಕ್ಕಂತದ್ದು ಪ್ರತಿ ಬಾರಿಯೂ ಸಹ ವಿಧಾನಸಭೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಹಾಗೂ ಕರ್ನಾಟಕ ರಕ್ಷಣಾ ಕರ್ನಾಟಕ ಏನು ರಾಜ್ಯೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಅವರು ಏನು ನಮ್ಮ ಕನ್ನಡ ಧ್ವಜಕ್ಕೆ ಅಪಮಾನ ಮಾಡತಕ್ಕಂತದ್ದು ಕನ್ನಡ ಧ್ವಜವನ್ನ ಕಿತ್ತಾಕತಕ್ಕಂತದ್ದು ಸರ್ಕಾರಿ ಕಚೇರಿಯಲ್ಲಿ ಕನ್ನಡ ಬಾವುಟವನ್ನ ಕಿತ್ತಾಕಿ ಎಂಇಎಸ್ ಬಾವುಟವನ್ನ ಆಚರಿಸತಕ್ಕಂತ ಇವತ್ತು ಏನು ಅಂತ ಕಿಡಿಗೇಡಿ ತರವನ್ನ ಮಾಡ್ತಾ ಇದ್ದಾರೆ ಎಂಇಎಸ್ ನವರು ಈ ಒಂದು ಇಂತಹ ಕೆಲಸವನ್ನ ಬಿಡಬೇಕು ಯಾಕಂದ್ರೆ ನೀವು ಈಗಾಗಲೇ ಮಹಾರಾಷ್ಟ್ರದ ಎಂಇಎಸ್ ಈ ಸಂಘಟನೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇತಿಹಾಸದಲ್ಲಿ ಗೋಕಾಕ ಚಳುವಳಿಯನ್ನ ನೀವು ಇವತ್ತು ನೆನಪಿಸಬೇಕಾಗಿದೆ ಏನು ಗೋಕಾಕ ಚಳುವಳಿಯಲ್ಲಿ ಎಂತ ಹೋರಾಟ ಆಯ್ತು ಅಂತಹ ಹೋರಾಟವನ್ನ ನಾವು ಪುನಃ ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ಇಂತಹ ನಮ್ಮ ಏನು ನಾಡು ನುಡಿಯ ತಾಯಿ ಸಮರವಾಗಿರತಕ್ಕಂತ ಧ್ವಜವನ್ನ ಸುಟ್ಟಿರತಕ್ಕಂತ ಎಂಇಎಸ್ ಪುಂಡರು ಏನಿದ್ದಾರೆ ಅವರನ್ನ ಇಡೀ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಇವತ್ತು ಕೇಳ್ಕೊಳ್ತಾ ಇದೀವಿ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಆ ಒಕ್ಕೂಟದ ವ್ಯವಸ್ಥೆಗೆ ಅವರು ಧಕ್ಕೆ ತರತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ರಾಜ್ಯಕ್ಕೆ ತನ್ನದೇ ಆಗಿರತಕ್ಕಂತ ಹಕ್ಕು ತನ್ನದೇ ಆಗಿರತಕ್ಕಂತ ಧ್ವಜ ತನ್ನದೇ ಆಗಿರತಕ್ಕಂತ ಆಡಳಿತ ಸ್ಥಾನಮಾನ ಇದೆ ಅಂತ ಸಂದರ್ಭದಲ್ಲಿ ಈ ಎಂಇಎಸ್ ಅವರು ನಮ್ಮ ಏನು ಆಡಳಿತವನ್ನ ಧಿಕ್ಕರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ನಾಡಿನಲ್ಲೇ ಇರತಕ್ಕಂತ ಬೆಳಗಾಂ ಜಿಲ್ಲೆಯಲ್ಲಿ ಇರತಕ್ಕಂತ ಅವರು ಆ ಜಿಲ್ಲೆಯ ಆ ನಾಡಿನ ಅನ್ನ ನೀರು ಗಾಳಿಯನ್ನ ಸೇವಿಸಿ ಇವತ್ತು ಆ ನಾಡಿಗೆ ದ್ರೋಹ ಬೈತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಕಿಡಿಗೇಡಿಗಳನ್ನ ಇವತ್ತು ಈ ಸರ್ಕಾರ ಶೀಘ್ರವಾಗಿ ಅವರನ್ನ ಬಂಧಿಸಬೇಕು ಏನು ಸರ್ಕಾರ ಬರಾಟ ಅಭಿವೃದ್ಧಿ ಮಂಡಳಿಗೆ ಅನುದಾನ ನೀಡಬೇಕು ಅಂತ ಹೇಳಿ ಇವತ್ತೇನು ರೆಗ್ಯುಲೇಷನ್ ಮಾಡ್ಕೊಂಡಿದ್ದನ್ನ ತಾತ್ಕಾಲಿಕವಾಗಿ ಅವರು ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ರಾಜ್ಯದ ಧ್ವಜಕ್ಕೆ ಧಕ್ಕೆ ಬಡಿರತಕ್ಕಂತ ಎಂಇಎಸ್ ಅವರು ಇವತ್ತು ಅವರಿಗೆ ಇವತ್ತು ಸರ್ಕಾರ ಎಲ್ಲವರ ಕಡೆ ಸಪೋರ್ಟ್ ಮಾಡತಕ್ಕಂತದನ್ನ ನಿಲ್ಲಿಸಬೇಕು ಈ ಪರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತು ಏನು ನಡೆಯತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಂಡು ಆ ಸಂಘಟನೆ ರಾಜ್ಯದಂತ ನಿಷೇಧ ಮಾಡತಕ್ಕಂತ ಒಂದು ಕ್ರಮವನ್ನ ಇವತ್ತು ಜರುಗಿಸಬೇಕು ಅಂತ ಹೇಳಿ ಇವತ್ತು ಎಚ್ಚೆತ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಇವತ್ತು ಆಗ್ರಹ ಮಾಡ್ತಾ ಇದೀವಿ ಗೌಡಗಣ್ಣಳ್ಳಿ ಬಸರಾಜ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದೀನಿ ಅದೇ ರೀತಿಯಾಗಿ ನಮ್ಮ ಎಚ್ಚೆತ್ತ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯ ಮುಖಂಡರಾಗಿರತಕ್ಕಂತ ಬನಮರಡಿ ರಾಜು ಗೌಡಗಣ್ಣಳ್ಳಿ ಶಿವು ಮತ್ತೆ ಶಿವು ಹಾಗೂ ಶಂಕರ್ ಉಲಿಯಾಳು ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಅದೇ ರೀತಿಯಾಗಿ ಮಾನವ ಬದುಕು ವೇದಿಕೆಯ ಮುಖಂಡರಾಗಿರತಕ್ಕಂತ ಶ್ರೀಯುತ ಧನ್ಯಕುಮಾರ್ ಅವರಿಗೆ ಡಿಎಸ್ಎಸ್ ನ ತಾಲೂಕು ಸಂಚಾಲಕರಾಗಿರತಕ್ಕಂತ ಶ್ರೀಯುತ ಮಲೆಮಚ್ಚಿಕೇರಿ ಸತೀಶ್ ಅವರಿಗೂ ಡಿಎಸ್ಎಸ್ ನ ಹಿರಿಯ ಮುಖಂಡರಾಗಿರತಕ್ಕಂತ ಕುಬೇಂದ್ರಣ್ಣ ಅವರಿಗೂ ಹಾಗೂ ಗೋಗು ತಿಪ್ಪೇಸ್ವಾಮಿ ಅವರಿಗೂ ಹಾಗೂ ನಮ್ಮ ಗೌರಿಪುರದ ಕುಬೇಂದ್ರಣ್ಣ ಅವರಿಗೂ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಬಂಧುಗಳಿಗೂ ಹಾಗೂ ನಮ್ಮ ಸಾಹಿತಿಗಳು ಹಾಗೂ ನಮ್ಮ
ಹೋರಾಟಗಾರರಾಗಿರ್ತಕ್ಕಂತ ವಾಸ್ಕೋಟ್ನಲ್ಲಿ ರಾಜಣ್ಣ ಅವರು, ಮಧ್ಯ ಮಿತ್ರರಾಗಿರ್ತಕ್ಕಂತ ಲೋಕೇಶ್ ಅಣ್ಣ ಅವರು, ರಫೀಕ್ ಅಣ್ಣ ಅವರು, ಹಾಗೂ ಆರಕ್ಷಕ ಇಲಾಖೆ ಅವರು, ಹಾಗೂ ಎಲ್ಲ ನನ್ನ ಹೆಚ್ಚೆತ್ತ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಎಲ್ಲ ಬಂಧುಗಳಿಗೂ, ಜಮೀರ್ಗಲ್ ರೆಡ್ಡಿ ವೀರೇಶ್ ಅವರು, ಏನ್ ರಮೇಶ್ ಅವರು, ನವೀನ್ ಅವರು, ಹಾಗೂ ಎಲ್ಲ ನಮ್ಮ ಪದಾಧಿಕಾರಿ ಬಂಧುಗಳು ಏನಿದ್ದೀರಿ, ಎಲ್ರಿಗೂ ಕೂಡ ನಾನು ಸ್ವಾಗತವನ್ನ ಈ ಹೋರಾಟದ ಭಾಗವಾಗಿ ಬಯಸ್ತ ಬಂಧುಗಳೇ, ನಿಕ್ಕಳಕ್ಕೆ ನಾವು ನರತತ್ತ ಕನ್ನಡಿಗರಲ್ಲ, ಸ್ವಾಭಿಮಾನಿ ಕನ್ನಡಿಗರು. ನಮ್ಮ ನೆಲ ನಮ್ಮ ತೆಲದ ಬಗ್ಗೆ ಯಾರೇ ಬಂದ್ರು ಕೂಡ ಬಿಟ್ಕೊಳ್ಳಲ್ಲ ಅಂತ ವಿಚಾರದೊಳಗಡೆ ಬೆಳಗಾವಿಯಲ್ಲಿ ಒಬ್ಬ ಕನ್ನಡ ಪರ ಸಂಘಟನೆಯವರು ಅದನ್ನ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ವ್ಯಕ್ತಿಯ ಮೇಲೆ ಕೊಲೆ ಕೇಸಿನ ಆರೋಪದೊಳಗಡೆ ಅವನ್ನ ಜೈಲಿಗೆ ಹಾಕ್ತೀರಿ. ಅದೇ ಕನ್ನಡ ಬೆಳಗಾವಿ ರಾಜ್ಯದೊಳಗಡೆ ಬೆಳಗಾವಿ ಜಿಲ್ಲೆ ಒಳಗಡೆ ಏನು ಮರಾಠಿಗರ ದಬ್ಬಾಳಿಕೆ ಮಾಡತಕ್ಕಂತ ವ್ಯಕ್ತಿಯನ್ನ ನೀವು ರಾಜ್ಯ ಮರ್ಯಾದೆ ಕೊಡ್ತೀರಿ ಅಂದ್ರೆ ಯಾವ ವಿಚಾರಗಳು ಹೋಗ್ತದೆ ಕಾನೂನು? ಇಲ್ಲಿ ಕರ್ನಾಟಕದಲ್ಲಿ ಅನ್ಯ ಭಾಷಿಗರು ಬಂದು ದಬ್ಬಾಳಿಕೆಯನ್ನು ಮಾಡಬೇಕಾ? ಕನ್ನಡಿಗರೇನು ನಾವು ಸುಮ್ಮನೆ ಕೂರ್ಬೇಕಾ? ಉತ್ತರ ಕೊಡಬೇಕು ಸರ್ಕಾರ, ಸ್ಥಳೀಯ ಬೆಳಗಾವಿ ಆಡಳಿತ ಉತ್ತರ ಕೊಡಬೇಕು. ನಾವು ಆರಕ್ಷಕ ಇಲಾಖೆಯಲ್ಲಿ ಮನವಿಯನ್ನ ಮಾಡ್ತಾ ಇದೀವಿ, ಈ ಕೂಡಲೇ ಎಂಎಸ್ ಕುಂಡರನ್ನ ನೀವು ಬಂಧನವನ್ನ ಮಾಡಬೇಕು. ಇವತ್ತು ಉಗ್ರ ಸಂಘಟನೆ ಅಂದ್ಕೊಳ್ಳೆ ಕೇವಲ ಕೈಯಲ್ಲಿ ಪಿಸ್ತೂಲನ್ನ ಇಟ್ಕೊಂಡು ಬಾಂಬ್ ಹಾರಿಸತಕ್ಕಂತ ಮಾತ್ರ ಉಗ್ರರಲ್ಲ, ಏನ ಕೊಡಬೇಕಾಗ್ತದೆ? ನಾವ್ಯಾರು ಕೂಡ ಇಲ್ಲಿ ನಮ್ಮ ನಾಡು ನುಡಿಗೆ ಧಕ್ಕೆ ಬಂದ್ರೆ ಕೈ ಕಟ್ಕೂರಲ್ಲ. ಇಡೀ ರಾಜ್ಯದಾದ್ಯಂತ ಕನ್ನಡಿಗರು ಏನು ಎಚ್ಚರಗೊಂಡು ಜಾಗೃತರಾಗಿ ನಿಮ್ಮನ್ನ ಅಟ್ಟಾಡ್ತಿ ಒಡೆಯಕ್ಕೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ ಅಭಿಮಾನದಿಂದ ಕಾಣ್ತಕ್ಕಂತ ಕನ್ನಡಿಗರು ನಾವು. ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ಕಾಣ್ತೀವಿ, ಎಲ್ರಿಗೂ ಕೂಡ ಗೌರವವನ್ನ ಕೊಡ್ತೀವಿ. ಆದ್ರೆ ನಮ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ನಿಜವಾಗ್ಲೂ ಕೂಡ ನಾವ್ಯಾರು ಕೂಡ ಸುಮ್ಮನೆ ಇರಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದು ಮನೆಯನ್ನ ಆರಕ್ಷಕ ಇಲಾಖೆಯ ಮುಖಾಂತರವಾಗಿ ನಾವು ಒಂದು ಒತ್ತಾಯವನ್ನ ಮಾಡ್ತಕ್ಕಂಥದ್ದು, ನಿಮ್ಮ ಏನೇ ಒತ್ತಡಗಳು ಇರಲಿ, ಆದ್ರೆ ಇತ್ತೀಚೆಗೆ ಅಪರಾಧಿಗಳನ್ನ ಹೊರಗ್ ಬಿಟ್ಟು ನಿರಪರಾಧಿಗಳನ್ನ ಒಳಗ್ ತರ್ತಕ್ಕಂತ ಕೆಲಸ ನಿಲ್ಲಬೇಕು. ಯಾರು ನಿಜವಾದಂತ ಅಪರಾಧಿ ಇದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಆಲಿಸಿರ್ತಕ್ಕಂತ ಎಲ್ಲ ನನ್ನ ಎಚ್ಚೆತ್ತ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ. ನಾಡಧ್ವಜವನ್ನ ಸುತ್ತಕ್ಕಂತ ಒಂದು ಕೆಲಸಕ್ಕೆ ಕೈ ಹಾಕಿ ನಾಡಧ್ವಜವನ್ನು ಸುಟ್ಟಿರೋ ಜೊತೆಗೆ ನಮ್ಮ ಭಾಷೆಗೆ ನಮ್ಮ ನೆಲಕ್ಕೆ ನಮ್ಮ ಜನ ಅವಮಾನ ಮಾಡಿರ್ತಕ್ಕಂತ ಒಂದು ಸಂಗತಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಜರುಗಿದೆ. ಆ ಒಂದು ಘಟನೆಯನ್ನ ಖಂಡಿಸಿ ಆ ಒಂದು ವಿಷಯವನ್ನು ಮನವಿರ್ತಕ್ಕಂಥ ಕನ್ನಡ ಪರ ಸಂಘಟನೆ ಸಂಪತ್ತು ಸೇರಿರ್ತಕ್ಕಂಥವ್ರು ಅದನ್ನ ವಿರೋಧಿಸಿ ಎಂ ಎಸ್ ಒಬ್ಬ ಶಾಸಕನ ಮೇಲೆ ಮುಸಿಬಳಿರ್ತಕ್ಕಂಥದಕ್ಕೆ ಅವ್ರ ಮೇಲೆ ಬಲಿಯತ್ನದ ಕೇಸನ್ನ ಹಾಕಿರ್ತಕ್ಕಂಥದ್ದು, ಈ ಒಂದು ವಿಷಯಗಳನ್ನೆಲ್ಲ ನಾವು ಮನಗಣ್ತಾ ಹೋದ್ರೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಪರವಾಗಿ ಕೆಲಸ ಮಾಡ್ತಿದೆಯೋ ಅಥವಾ ಕನ್ನಡ ನಾಡು ನುಡಿ ಸಮರ್ಪಣೆ ಕೆಲಸ ಮಾಡ್ತಿದೆ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಿದೆ ಸಂಘಟನೆಗಾರಿಗೆ. ಯಾಕೆ ಅಂತಂದ್ರೆ ನೋಡಿ, ಅಲ್ಲಿ ಆ ವ್ಯಕ್ತಿ ಆ ಒಬ್ಬ ಸಂಘಟನೆಯ ಮುಖಂಡನಿಗೆ ಮಸಿ ಬರೆದಿರುವ ವ್ಯಕ್ತಿನ ಕೊಲೆಯತ್ನ ಕೇಸಲ್ಲಿ ಒಳಗಾಗ್ತಾರ ಅಂತಂದ್ರೆ ಇವ್ರು ಇನ್ ಯಾವ ರೀತಿ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಾಡಿನ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ನೆಲ ಜಲದ ಬಗ್ಗೆ. ನೋಡಿ, ಇದೇ ರಾಜ್ಯದಲ್ಲಿದ್ದು ಇಲ್ಲಿರ್ತಕ್ಕಂಥ ನೆಲ ಜಲ, ಇಲ್ಲಿರ್ತಕ್ಕಂಥ ಅಂದ, ಇಲ್ಲಿರ್ತಕ್ಕಂಥ ನೀರನ್ನು ಕುಡಿದು ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಎಂ ಎಸ್ ಸಂಘಟನೆ ಅವರು. ಅದನ್ನ ಖಂಡಿಸಿ, ಅದನ್ನ ವಿರೋಧಿಸಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳೋದು ಬಿಟ್ಟು ಇಲ್ಲಿ ಹೋರಾಟದಿಂದ ಧ್ವನಿ ಎತ್ತಿರ್ತಕ್ಕಂಥ ಹೋರಾಟಗಾರರನ್ನೇ ಸದೆ ಬಿಡಿತಕ್ಕಂಥದ್ದು, ಅವ್ರ ಮೇಲೆ ಇಲ್ಲದೆಲ್ಲ ಕೇಸ್ ಹಾಕ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಯಾಕೆ ಸಮಯ ಮಾನ್ಯ ಮುಖ್ಯಮಂತ್ರಿ ಅವರೇ, ನಿಮ್ಗೆ ಏನು ಗೊತ್ತಾಗ